ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಎಲ್ಲ ಬೆಳವಣಿಗೆಗಳು ಅಂದ್ರೆ ಸ್ಯಾಂಡಲ್ವುಡ್ ನಟರ ಹೆಸರುಗಳು, ಜೊತೆಗೆ ಉದ್ಯಮಿ ಆದಿಕೇಶ್ವರ ಮೊಮ್ಮಗನ ಹೆಸರು, ಜೊತೆಗೆ ಆಗುತ್ತಿರುವ ಬೆಳವಣಿಗೆಗಳು, ಎಲ್ಲ ಗೊಂದಲಗಳಿಗೆ ಇದೀಗ ತೆರೆ ಇಳಿಯುವಂತಹ ಸಂದರ್ಭ ಅನಿಸ್ತದೆ. ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಇದಕ್ಕೆ ನಟ, ಹಿರಿಯ ನಟ ದೇವರಾಜ್ ಅವರು ಪಬ್ಲಿಕ್ ಟಿವಿಗೆ ಸ್ಪಷ್ಟನೆ ಕೊಟ್ಟರು. ಅಪಘಾತ ಸ್ಥಳದಲ್ಲಿ ನನ್ನ ಮಗ ಇದ್ದ, ಆದ್ರೆ ಕಾರಿನಲ್ಲಿ ಬಂದದ್ದಲ್ಲ, ಅಪಘಾತ ನಡೆದ ನಂತರದಲ್ಲಿ ಆತನಿಗೆ ಫೋನ್ ಬಂತು, ಹೀಗಾಗಿ ಫ್ರೆಂಡ್ಸ್ ಫೋನ್ ಮಾಡ್ದ, ಅದನ್ನು ವಿಚಾರಿಸೋದಕ್ಕೆ ಅಂತ ನನ್ನ ಮಗ ಪ್ರಣವ್ ಆ ಜಾಗಕ್ಕೆ ಹೋಗಿದ್ದೆ ನಿಜ. ನೋಟಿಸ್ ಬಂದಿದೆ, ನೋಟಿಸ್ಗೆ ಪ್ರಣವ್ ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾನೆ ಅಂತ ಕೂಡ ನಟ ದೇವರಾಜ್ ಪಬ್ಲಿಕ್ ಟಿವಿಗೆ ಸ್ಪಷ್ಟನೆ ಕೊಟ್ಟರು. ಇದೀಗ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಪಬ್ಲಿಕ್ ಟಿವಿ ಇವತ್ತು 11 ಗಂಟೆಗೆ ಕೊಟ್ಟಂತಹ ಸ್ಫೋಟಕ ಸುದ್ದಿ, ಆ ಸ್ಫೋಟಕ ಸುದ್ದಿಯ ಪ್ರಕಾರ ನಾವು ಫೋನ್ ಮಾಡಿದಾಗ ನಟ ದೇವರಾಜ್ ಅವರು ನಮಗೆ ನೋಟಿಸ್ ಬಂದಿರೋದು ನಿಜ, ಅಂದರೆ ಅವರ ಮಗನಿಗೆ ನೋಟಿಸ್ ಬಂದಿರೋದು ನಿಜ. ಅವತ್ತು ಅಪಘಾತ ಆದಾಗ ಅಪಘಾತದ ಸ್ಥಳದಲ್ಲಿ ನನ್ನ ಮಗ ಇರಲಿಲ್ಲ, ಅಪಘಾತ ಆಯಿತು ಅಂತ ಫ್ರೆಂಡ್ಸ್ ಫೋನ್ ಮಾಡಿದ್ರು, ಹೀಗಾಗಿ ನನ್ನ ಮಗ ಜಾಗಕ್ಕೆ ಹೋದ, ಆಗ ಜನ ಅಲ್ಲಿ ಆತನನ್ನು ನೋಡಿದ್ದಾರೆ ಹೊರತು ಆತ ಅಪಘಾತ ನಡಿಬೇಕಾಗಲಾಗಲಿ ಅಥವಾ ಕಾರೊಳಗಾಗಲಿ ಆತ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಪೊಲೀಸರಿಗೆ ಏನು ಸ್ಟೇಟ್ಮೆಂಟ್ ಕೊಡಬೇಕು ಅದನ್ನು ನಾವು ಕೊಟ್ಟಿದ್ದೀವಿ ಅಂತ ಕೂಡ ನಟ ದೇವರಾಜ್ ಹೇಳಿಕೆ ಕೊಟ್ಟು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ರು. ನೋಡ್ತಿದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್. ಪೊಲೀಸರಿಂದ ಅಂದರೆ ಆ ಜಾಗಕ್ಕೆ ತದನಂತರದಲ್ಲಿ ಹೋದ್ರಿಂದ ಅಲ್ಲಿ ಏನೇನು ಆಯಿತು ಅನ್ನೋದಕ್ಕೆ ಸ್ಪಷ್ಟನೆ ಕೊಡೋದಕ್ಕೆ ಪೊಲೀಸರಿಂದ ಈ ನೋಟಿಸ್ ಬಂತು, ಅದಕ್ಕೆ ಪ್ರಣವ್ ಕೂಡ ಉತ್ತರ ಕೊಟ್ಟಿದ್ದಾನೆ ಅಂತ ಹಿರಿಯ ನಟ ದೇವರಾಜ್ ಒಪ್ಪಿಕೊಂಡಿದ್ದಾರೆ.